ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ನಾನು ಚೈತ್ರರಾಜ್ ಹವಾಮಾನ ವೈಪರೀತ್ಯದಿಂದ ಅಮರನಾಥ ಯಾತ್ರೆಗೆ ಅಡ್ಡಿ ಎದುರಾಗಿದೆ ಯಾತ್ರೆಗೆ ತೆರಳಿದ್ದ ಗದಗ ಜಿಲ್ಲೆಯ 23 ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಉತ್ತರಾಖಂಡ ಪಂಚತರಣಿ ಕ್ಯಾಂಪ್ನಲ್ಲಿದ್ದಾರೆ ಕನ್ನಡಿಗರು ಹವಾಮಾನ ವೈಪರೀತ್ಯದಿಂದ ಅಮರನಾಥ ಯಾತ್ರೆಗೆ ತೆರಳಿದ್ದಂತಹ ಯಾತ್ರಾರ್ಥಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಯಾತ್ರೆಗೆ ತೆರಳಿದ್ದಂತಹ ಗದಗ ಜಿಲ್ಲೆಯ 23 ಕನ್ನಡಿಗರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಯಾತ್ರಾರ್ಥಿಗಳ ಜೊತೆ ಗದಗ ಉಸ್ತುವಾರಿ ಸಚಿವರು ಸಂಪರ್ಕದಲ್ಲಿದ್ದಾರೆ ಯಾತ್ರಾರ್ಥಿಗಳಿಗೆ ಧೈರ್ಯವನ್ನ ತುಂಬಿದ್ದಾರೆ ಸಚಿವ ಎಚ್ಕೆ ಪಾಟೀಲ್ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡುವಂತಹ ಅಭಯವನ್ನ ಕೊಟ್ಟಿದ್ದಾರೆ ಈಗ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಗದಗ ಜಿಲ್ಲೆಯಿಂದಲೇ ಈಗ 23 ಯಾತ್ರಾರ್ಥಿಗಳು ಯಾತ್ರೆಗೆ ತೆರಳಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು ತದನಂತರ ಧಾರವಾಡದಿಂದ ಈಗ 5 ಯಾತ್ರಾರ್ಥಿಗಳು ಕೂಡ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಆ ಈಗ ನನಗೆ ಎಸ್ಕೆ ಫೋನ್ ಮಾಡಿದ್ರು ಎಚ್ಕೆ ಪಾಟೀಲ್ ಮಾತಾಡ್ತಾ ಇದೀನಿ 23 ಮಂದಿ ಇದ್ದೀರಿ ಅಂತ ನೀವು ಬೆದಿನವರೇ ಆ ನಾನು ಈಗ ಡೆಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ ಆದಷ್ಟು ಮಿಲಿಟರಿ ಹೆಲಿಕಾಪ್ಟರ್ಸ್ ಅಲ್ಲಿ ಬರೋದಕ್ಕೆ ಏನು ಬೇಕು ಪ್ರಯತ್ನ ಮಾಡ್ತಿರ್ತೀವಿ ಪ್ರಯತ್ನ ಮಾಡ್ತೀವಿ ಈಗ ಅಮರನಾಥದಲ್ಲಿ ಸಿಲುಕಿದ್ದಾರೆ ಧಾರವಾಡದ 5 ಗುಡ್ಡ ಕುಸಿತ ಆಗಿರುವ ಸಮೀಪ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಕಳೆದ 4 ದಿನಗಳಿಂದ 5 ಕನ್ನಡಿಗರು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿರುವಂತದ್ದು ಗುಡ್ಡ ಕುಸಿತ ಆಗಿರುವ ಸಮೀಪ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ ಕಳೆದ 4 ದಿನಗಳಿಂದ 5 ಕನ್ನಡಿಗರು ಅಲ್ಲೇ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡಲಾಗ್ತಾ ಇದ್ಯಂತೆ ಆಹಾರದಿಂದ ಆರೋಗ್ಯದಲ್ಲೂ ಕೂಡ ಏರುಪೇರು ಕಂಡುಬರ್ತಾ ಇದೆ ಸರ್ಕಾರ ನೆರವಿಗೆ ಬರಬೇಕು ಅಂತ ಅಲ್ಲಿನ ಕನ್ನಡಿಗರು ಒತ್ತಾಯವನ್ನ ಮಾಡುತ್ತಿದ್ದಾರೆ ಅಮರನಾಥದಲ್ಲಿ ಸಿಲುಕಿದ್ದಾರೆ ಇದೀಗ ಧಾರವಾಡದ 5 ಯಾತ್ರಾರ್ಥಿಗಳು ಗುಡ್ಡ ಕುಸಿತ ಆಗಿರುವಂತಹ ಸಮೀಪ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಕಳಪೆ ಗುಣಮಟ್ಟದ ಆಹಾರವನ್ನ ಕೂಡ ಪೂರೈಕೆ ಮಾಡಲಾಗ್ತಾ ಇದೆಯಂತೆ ಆಹಾರದಿಂದ ಒಂದ ಕಡೆ ಆರೋಗ್ಯದಲ್ಲೂ ಏರುಪೇರು ಆಗ್ತಾ ಇದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಕೂಡಲೇ ಸರ್ಕಾರ ನೆರವಿಗೆ ಬರಬೇಕು ನಮಗೆ ಸಹಾಯ ಹಸ್ತವನ್ನ ಚಾಚಬೇಕು ಅನ್ನುವಂತಹ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕರ್ನಾಟಕದ ಯಾತ್ರಿಗಳ ನೆರವಿಗೆ ಟೀಂ ರಚನೆ ಮಾಡಲಾಗಿದೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಟೀಂ ರಚನೆ ಮಾಡಲಾಗಿದೆ ಕನ್ನಡಿಗರನ್ನ ಸಂಪರ್ಕಿಸಿ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿ ಜೊತೆ ಒಬ್ಬ ಅಧಿಕಾರಿನ ಅವರನ್ನ ಕೋಆರ್ಡಿನೇಟ್ ಮಾಡಕ್ಕೆ ಅವರ ಜೊತೆನಲ್ಲಿ ಹೇಳಿದ್ದೀನಿ ನಾನು ಅವರಿಗೆ ಏನಾದರೂ ಸಹಾಯ ಬೇಕಾದರೆ ಎಲ್ಲ ಸಹಾಯನೂ ಕೂಡ ಸರ್ಕಾರ ಕೊಡ್ತದೆ ಅಮರನಾಥ್ ಯಾತ್ರೆಗೆ ಹೋಗಿದ್ದಾರೆ ಸೊ ಅಲ್ಲಿ ಈಗ ಮಳೆ ಇದೆಯಂತೆ ಮಳೆ ಇರೋದ್ರಿಂದ ಹೆಲಿಕಾಪ್ಟರ್ ಹೋಗೋಕ್ಕಾಗಲ್ಲ ಮತ್ತು ಫ್ಲೈಟ್ಗಳು ಹೋಗೋಕ್ಕಾಗಲ್ಲ ಮಳೆ ಕಡಿಮೆ ಆದಮೇಲೆ ಅವ್ರಿಗೆ ರೆಸ್ಕ್ಯೂ ಅವರು ಅಲ್ಲಿ ರೀಜನಲ್ ಕಮಿಷನರ್ ಜೊತೆ ಡಿ ಸಿ ಜೊತೆ ಮಾತಾಡಿದ್ದಾರೆ ಪೊಲೀಸ್ನವ್ರ ಜೊತೆ ಮಾತಾಡಿದ್ದಾರೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಅಮರನಾಥ ಯಾತ್ರೆಯಲ್ಲಿ ಸಿಲುಕಿರುವಂತಹ ರಾಕೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಳಿ ಮೇಡಮ್ ಸರ್ ಎಷ್ಟು ದಿನ ಆಯ್ತು ನೀವು ಅಲ್ಲಿ ಸಿಕ್ಕಾಕೊಂಡು ಈಗ ನಿಮ್ಮ ರಕ್ಷಣೆಗೆ ಯಾರಾದ್ರೂ ಬಂದಿದಾರಾ ಅಲ್ಲಿ ನಿಮಗೆ ವ್ಯವಸ್ಥೆ ಯಾವ ರೀತಿ ಇದೆ ಸರ್ ಮೇಡಮ್ ಅಂದ್ರೆ 6ನೇ ತಾರೀಕಿಗೆ ನಾವು ಅಮರನಾಥ ದರ್ಶನ ಮುಗಿಸ್ಕೊಂಡು ಪಂಚತರಣಿದಲ್ಲಿ ಇದೀವಿ ಸಿಕ್ಕಾಪಟ್ಟಿ ಕೋಲ್ಡ್ ಇದೆ ಮೇಡಮ್ ಹೆವಿ ರೇನ್ ಫಾಲ್ ಇದೆ ಏನು ಸ್ನೋ ಫಾಲ್ಸ್ ಆಗ್ತಾ ಇದೆ ಮೇಡಮ್ ನಮ್ಗೆ ಅಂದ್ರೆ ಊಟದ ವ್ಯವಸ್ಥೆ ಅದೇ ಮಾಡ್ತಾ ಇದಾರೆ ಅದೇನಿಲ್ಲ ಖರೆ ಅದ್ ನಮ್ಗ ಡೈಜೆಷನ್ ಆಗ್ತಾ ಇಲ್ಲ ಮೇಡಮ್ ಅಂದ್ರೆ ಕಳಪೆ ಗುಣಮಟ್ಟದ ಆಹಾರವನ್ನ ಕೊಡಲಾಗ್ತಾ ಇದೆ ಅದರಿಂದ ಏನಾದ್ರೂ ನಿಮ್ಗೆ ಆರೋಗ್ಯ ಸಮಸ್ಯೆ ಅಂದ್ರೆ ಕ್ಲೀನ್ ಇಲ್ಲ ಮೇಡಮ್ ಅದು ಕ್ಲೀನ್ ಇಲ್ಲ ಯಾಕಂದ್ರೆ ಸುಮಾರು ಜನ ಇಲ್ಲಿ ತಿಳ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದಾರಲ್ಲ ಅಂದ್ರೆ ಎಷ್ಟು ದಿನ ಆಯ್ತು ಸರ್ ನೀವು ಅಲ್ಲಿ ಹೋಗಿ ಯಾವಾಗ ನೀವು ಯಾತ್ರೆಗೆ ಹೋಗಿದ್ದು ಯಾವಾಗಿಂದ ಸಂಪರ್ಕ ಮಾಡೋದಕ್ಕೆ ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದಾರ ಹೇಗೆ ಹಾ ನಿನ್ನೆ ಜೋಶಿ ಸಾಹೇಬ್ರು ಫೋನ್ ಮಾಡಿದ್ರು ಮೇಡಮ್ ಪ್ರಹ್ಲಾದ್ ಜೋಶಿ ಅವರು ನಮ್ ಧಾರವಾಡ MP ಇದಾರಲ್ಲ ಕೇಂದ್ರ ಮಂತ್ರಿ ಅವರು ಅವ್ರು ಹಚ್ಚಿದ್ರು ಮಾತಾಡಿದ್ರು ಎಲ್ಲ ನಮ್ಮ ಹೇಗಿದ್ದೀರಾ ಏನು ಅಂತ ಎಲ್ಲ ಕೇಳಿದಾರೆ ಮೇಡಮ್ ನಾ ಆದಷ್ಟು ಬೇಗ ಮಾತಾಡ್ತೀನಿ ಅಂತ ಹೇಳಿದ್ರು ಮಾತಾಡಿದಾರೆ ಮೇಡಮ್ ಮತ್ತೆ ಬೆಳಗ್ಗೆ ಫೋನ್ ಹಚ್ಚಿನೂ ಮಾತಾಡಿದ್ದಾರೆ ಜೋಶಿ ಸಾಹೇಬ್ರು
ಸುಮಾರು ಕರ್ನಾಟಕ ಜನ ನಾವು ಒಂದು 80 90 ಜನ ಇದೀವಿ ಮೇಡಂ. ಬೆಂಗಳೂರದವರು ಇದ್ದಾರೆ 17 ಜನ ಎಲ್ಲರೂ ಪಾಪ ಏಜ್ ಪರ್ಸನ್ ಇದ್ದಾರೆ ಅವರಿಗೆಲ್ಲ ಬ್ರೀತಿಂಗ್ ಎಲ್ಲ ಪ್ರಾಬ್ಲಮ್ ಇದೆ. ನಿಮ್ಮ ಜೊತೆಗೆ ಬೇರೆ ರಾಜ್ಯದವರು ಯಾರಾದರೂ ಸಿಕ್ಕಾಕೊಂಡಿದ್ದಾರಾ? ಈಗ ನಿಮ್ಮ ಜೊತೆಗೆ ನಿಮ್ಮನ್ನ ಹೊರತುಪಡಿಸಿದ್ರೆ ಇನ್ನು ಎಷ್ಟು ಜನ ಇದ್ದಾರೆ? ಇಲ್ಲ ಸುಮಾರು ನಾವು ದೀಡಿಂದ 1500 ರಿಂದ 16 ಜನ ಇದೀವಿ ಮೇಡಂ ಇಲ್ಲಿ. ಎಲ್ಲ ಟೆಂಟ್ ಇದೆ ಮೇಡಂ, ಅದು ಟೆಂಟ್ ಅಲ್ಲಿ ಏನಾಗ್ತಾ ಇದೆ ಮಳೆ ನೀರಿಂದ ಅದು ಟೆಂಟ್ ಹಸಿಯಾಗಿ ಕೆಳಗ್ ನೀರ್ ಬರ್ತಾ ಇದೆ ಮೇಡಂ. ಅಂದ್ರೆ ನೀವು ಟೆಂಟ್ ಅಲ್ಲೇ ಉಳ್ಕೊಂಡಿರೋದಾ? ನಿಮ್ಗೆ ಯಾವ್ದೇ ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿಲ್ವಾ ಅಲ್ಲಿ? ಇಲ್ಲ, ರೂಮ್ ಗಿಮ್ ಏನು ಇಲ್ಲ ಮೇಡಂ ಇಲ್ಲಿ, ಬರೀ ಟೆಂಟ್ ಅಷ್ಟೇ. ಮಿಲಿಟರಿದವರು ಇದಾರೆಲ್ಲ ಅವರು ಟೆಂಟ್ ದಲ್ಲಿ ಇದಾರೆ. ಮಿಲಿಟರಿದವರು ಬಹಳ ಸಹಕಾರ ಮಾಡ್ತಾ ಇದಾರೆ, ನಿಮ್ಗೇನು ತೊಂದ್ರೆ ಆಗಲ್ಲ. ನಾವು ಅಂದ್ರೆ ಮೆಡಿಕಲ್ ಎಲ್ಲ ಇಟ್ಟಿದ್ದಾರೆ, ಯಾವ ತರದ ಅವರು ಪಾಪ ಹೇಳ್ತಾ ಇದಾರೆ, ಖರೆ ಇಲ್ಲಿ ಧೈರ್ಯ ಸಾಲ್ತಾ ಇಲ್ಲ. ಇಲ್ಲ ಮೇಡಮ್, ಫ್ರೆಂಡ್ಸ್ ನಾವ್ 5 ಜನ ಫ್ರೆಂಡ್ಸ್ ಕೂಡ ಬಂದಿದೀವಿ. ಆಕ್ಚುಲಿ ನಮ್ದು ಪ್ಲಾನ್ ಅಮರನಾಥ್ ವೈಷ್ಣೋ ದೇವಿ ಮಾಡಿಕೊಂಡು ಲೇ ಲದಾಖ್ ಹೋಗೋದು ಪ್ಲಾನ್ ಇತ್ತು ಮೇಡಮ್. ಅಂದ್ರೆ ವಯಸ್ಸಾದವರು ಇದಾರಾ ಸರ್ ಅಲ್ಲಿ? ಹೌದು, ವಯಸ್ಸಾದವರು ಇದಾರೆ ಮೇಡಮ್, ಸಿಕ್ಕಾಪಟ್ಟಿ ಜನ. ಪಾಪ ವಯಸ್ಸಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಮೇಡಮ್. ಅಟ್ ಲೀಸ್ಟ್ ಯಾರಾದ್ರೂ ವೈದ್ಯರು ಬಂದು ನಿಮ್ಮನ್ನ ಚೆಕ್ಅಪ್ ಮಾಡುವಂತದ್ದು ಅಥವಾ ಮೆಡಿಸಿನ್ಸ್ ಕೊಡುವಂತದ್ದು ಈ ಕೆಲಸ ಏನಾದ್ರೂ ಆಗ್ತಾ ಇದೆಯಾ ಅಲ್ಲಿ? ಇಲ್ಲ ಮೇಡಮ್, ಅವ್ರು ಸಪರೇಟ್ ಬಂದು ಚೆಕ್ ಮಾಡ್ತಾ ಇಲ್ಲ. ನಿಮ್ಗೆ ಯಾರಿಗಾರ ಏನಾರು ತೊಂದ್ರೆ ಇದ್ರೆ ಅಲ್ಲಿ ಹಾಸ್ಪಿಟಲ್ ಇದೆ ನಮ್ದು ಮಿಲಿಟರಿದು, ಅಲ್ಲಿ ಬಂದು ನೀವು ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಓಕೆ, ಅಂದ್ರೆ ಇವಾಗ ನಿಮ್ಗೆ ಏನಾದ್ರೂ ಭರವಸೆ ಕೊಟ್ಟಿದ್ದಾರಾ? ನಿಮ್ಮನ್ನ ಇವತ್ತು ಕರ್ಕೊಂಡ್ ಬರ್ತೀವಿ ಅಥವಾ ನಾಳೆ ಕರ್ಕೊಂಡ್ ಬರ್ತೀವಿ ಅನ್ನುವಂತಹ ಸಂಪರ್ಕ ಏನಾದ್ರೂ ಮಾಡಿ ಭರವಸೆ ಕೊಟ್ಟಿದ್ದಾರಾ? ಹಾ, ನಿನ್ನೆ ನೈಟ್ ನಾವು ಮಿಲಿಟರಿದವ್ರ ಜೊತೆ ಮಾತಾಡಿದಾಗ ಆಫೀಸರ್ ಏನಂದ್ರೆ, ಇಲ್ಲ ನಾಳೆ ಸ್ವಲ್ಪ ಮೋಸಂ ಕ್ಲಿಯರ್ ಆಗತ್ತೆ, ಮೋಸಂ ಹೇಗೆ ಕ್ಲಿಯರ್ ಆಗತ್ತೆ ನಿಮ್ಗೆ ನಾವು ಎಲ್ಲಿ ಹೋಗ್ತೀರಾ ಅಂತೀರ ಅಲ್ಲಿ ಬಿಡಕ್ ರೆಡಿ ಇದೀವಿ, ಏನು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿಸ್ತೀವಿ ಎಲ್ಲ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮೇಡಮ್. ಈಗ ಕೇಳಿದೀವಿ ಮೇಡಮ್, ಈಗ ಸದ್ಯ ಪುರಿ ಮಠ ನಾವು ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್, ಅದೇ ಒಂದೇ ಭರವಸೆ ಇದೀವಿ ನೋಡಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಕರ್ನಾಟಕದ ಯಾತ್ರಾರ್ಥಿಗಳ ನೆರವಿಗೆ ಈಗ ಟೀಮ್ ಅನ್ನು ಕೂಡ ರಚನೆ ಮಾಡಲಾಗ್ತಾ ಇರುವಂಥದ್ದು. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಅವರು ಕೂಡ ಈಗ ಒಂದು ಟೀಮ್ ಅನ್ನು ರಚನೆ ಮಾಡ್ತಿದ್ದಾರೆ, ಹಾಗೆ ಅಮರನಾಥದಲ್ಲಿ ಸಿಲುಕಿದ್ದಾರೆ ಧಾರವಾಡದ 5 ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿರುವಂಥದ್ದು. ಹಾಗೆ ಗದಗದಿಂದ 23 ಜನರು ಕೂಡ ಅಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಇನ್ನು ಅಮರನಾಥದಲ್ಲಿ ಸಿಲುಕೊಂಡಿರುವ ಯಾತ್ರಾರ್ಥಿಗಳ ಸಂಪರ್ಕಕ್ಕೂ ಕೂಡ ಇದೀಗ ಪ್ರಯತ್ನವನ್ನು ಪಡಲಾಗ್ತಾ ಇದೆ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ, ಆದರೂ ಕೂಡ ಅಲ್ಲಿ ಒಂದಷ್ಟು 70-80 ಕನ್ನಡಿಗರು ಕೂಡ ಸಿಲುಕಾಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿರುವಂಥದ್ದು. ಈ ಹಿಂದೆ ಕೂಡ ಸಿಎಂ ಅವರು ಮಾಹಿತಿಯನ್ನು ಕೊಟ್ಟಿದ್ದರು, ಹವಾಮಾನ ವೈಪರೀತ್ಯದಿಂದ ಅಲ್ಲಿಗೆ ಫ್ಲೈಟ್ ಕಳಿಸುವಂಥದ್ದಾಗಿರ್ಬೋದು ಅಥವಾ ಹೆಲಿಕಾಪ್ಟರ್ ಕಳಿಸುವಂಥದ್ದಾಗಿರ್ಬೋದು ಸಾಧ್ಯ ಆಗ್ತಾ ಇಲ್ಲ, ಆದಷ್ಟು ಬೇಗ ನಮ್ಮ ಕನ್ನಡಿಗರನ್ನು ಕರೆತರುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ.